ಬೆಳಗಿನ ಶುಭೋದಯಗಳು ಎಲ್ಲರಿಗೂ ತಿಂಡಿ ಆಗಿದೆ ಅಲ್ಲ ಮಕ್ಕಳ ಹಿಂದಿನ ತರಗತಿಯಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಪದ್ಯದ ಬಗ್ಗೆ ತಿಳ್ಕೊಂಡಿದ್ವಿ ಅದರ ಭಾಷಾಭ್ಯಾಸವನ್ನು ಕೂಡ ಮುಗಿದಿದೆ ಹಾಗಿದ್ರೆ ಇವತ್ತಿನ ತರಗತಿಯಲ್ಲಿ ಯಾವ ಪಾಠ ಪ್ರವೇಶವನ್ನು ಮಾಡೋಣ ನಿಮಗೆ ಈಗಾಗಲೇ ಈ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೆ ಯಾವುದು ಅಂತ ಗೊತ್ತಾಗ್ಬಿಟ್ಟಿದೆ ಅಲ್ವಾ ಯಾವುದಿದು ಚಿತ್ರ ಯಾವ ಪಕ್ಷಿಯ ಚಿತ್ರ ಮಕ್ಕಳ ಇದು ಯಾವುದಿದು ಯಾವುದು ನವಿಲು ಅಲ್ವಾ ನವಿಲು ನವಿಲನ ನಾವು ನಮ್ಮ ರಾಷ್ಟ್ರ ಪಕ್ಷಿ ಅಂತ ಕರೀತೀವಿ ಅಲ್ವಾ ಹಾಗಿದ್ರೆ ಹಿಂದಿನ ತರಗತಿಯಲ್ಲಿ ನಾವು ಯಾವ ಗದ್ಯದ ಬಗ್ಗೆ ತಿಳ್ಕೊಳ್ಳೋಣ ನವಿಲು ಪಾಠ ಮೂರು ಕನ್ನಡ ಅಂಕಿ ಮೂರು ಮಕ್ಕಳ ನವಿಲು ಯಾವುದರ ಬಗ್ಗೆ ತಿಳ್ಕೊಳ್ಳೋಣ ನವಿಲಿನ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ರಾಷ್ಟ್ರ ಪಕ್ಷಿ ನವಿಲಿನ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಲ್ವಾ ಮೊದಲಿಗೆ ಪಾಠ ಪ್ರವೇಶಕ್ಕೆ ಮುನ್ನ ಪದಗಳ ಅರ್ಥದ ಕಡೆ ಗಮನವನ್ನ ಕೊಡೋಣ ನೋಡಿ ಹಲೆ ಹಲೆ ಅಂದ್ರೆ ತೆರೆ ಹಲೆ ತೆರೆ ಕತ್ತು ಕೊರಳು ಕೊಂಬು ದೊಂಬು ಛಾಯೆ ನೆರಳು ತುರಾಯಿ जुट्टु नयन कण्णू इल्ली बंद अर्थ मात्र बरतीनि मक्कळु अक्षि अंतलू कूड करीतारे अक्षि अल्ल अक्षि नेत्र हावस हावस नेले ಕಮಾನು ಅರ್ಧ ಚಂದ್ರ ಅರ್ಧ ಚಂದ್ರ ಚಂದ್ರಾಕೃತಿಯ ರಚನೆ ಚಮಕಿಸು ಅಂದ್ರೆ ಹೊಳಪು ಅರ್ಥ ಆಗ್ತದೆ ಅಲ್ಲ ಹಲೆ ತೆರೆ ಕತ್ತು ಕೊರಳು ಕಾಣಿಸ್ತಿದೆ ಅಲ್ಲ ಜಿನುಗು ತೊಟ್ಟಿಕ್ಕು ನರ್ತನ ಕುಣಿತ ಬಾಧೆ ಒಂದು ಪದದ ಅರ್ಥ ತಿಳ್ಕೊಳ್ಳೋಣ ಸಾಕು ನೋವು ಎಷ್ಟಾಗುತ್ತೆ ಅಷ್ಟು ತಿಳ್ಕೊಳ್ಳೋಣ ಅಂತ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಉಳಿದ ಪದಗಳನ್ನ ನಂತರ ಕಪ್ಪಳಿಗೆ ಅಂದರೆ ಬೋರ್ಡ್ ಮೇಲೆ ಬಂದು ಆ ನಂತರ ಎಕ್ಸ್ಪ್ಲೇನ್ ಮಾಡ್ತೀವಿ ಸುಂದರ ಮುರುಳಿ ಕೊರಗು ವರ್ಣ ಈಗ ನಾನು ರಾಷ್ಟ್ರ ಪಕ್ಷಿ ಅಂತ ಕೊಟ್ಟಿದ್ದಕ್ಕೆ ರಾಷ್ಟ್ರ ಗೌರವಕ್ಕೆ ಪಾತ್ರವಾದ ಪಕ್ಷಿ ಅಂತ ಅದನ್ನ ನಾನು ಬರ್ತೀನಿ ಟೆಕ್ಸ್ಟ್ ಬುಕ್ಕಲ್ಲೇ ನೋಡಿ ಸಿಪಾಯಿ ಸೈನಿಕ ಹಿಂದೂ ಗುಂಪು ಎ
ನೋಡ್ತಾ ಹೋಗೋಣ. ಇನ್ನು ಒಂದ್ಸಲ ಓದ್ ಬಿಡ್ತೀನಿ. ಇನ್ನು ಉಳಿದಂತ ಪದಗಳು ಟೆಕ್ಸ್ಟ್ ಬುಕ್ಕಲ್ಲೇ ನೋಡ್ಕೊಳ್ಳಿ ಮಕ್ಕಳ. ಹಲೆ, ತೆರೆ, ಕತ್ತು, ಕೊರಳು, ಕೊಂಕು, ಡೊಂಕು. ಹಲೆ ಅಂದರೆ ತೆರೆ ಅಂತ, ತೆರೆ ಬರುತ್ತಲ್ಲ ಅದು. ಕತ್ತು ಇದು ಈ ಭಾಗ ಇದೆಯಲ್ಲ ಅದನ್ನು ಕೊರಳು ನಿಮ್ಗೆ ಗೊತ್ತಿದೆ ಅಲ್ಲ ಅದು. ಕೊಂಕು ಡೊಂಕು, ಕೊಂಕು ಮಾತು ಡೊಂಕಾಗಿ ನಡೀತಿದ್ಯಾ ಅಲ್ಲ, ಹೀಗೆ ಹೀಗೆ ಹಿಂಗೆ ಹಿಂಗೆ ಹೋಗ್ತಾರಲ್ಲ ಅದು ಡೊಂಕು ಅಂಕು ಡೊಂಕು. ಚಾಯೆ ನೆರಳು, ನೋಡಿ ಮಕ್ಕಳೇ ಹೀಗೆ ನಿಂತ್ಕೊಂಡಿರ್ತೀವಿ. ಹೀಗೆ ಒಂದು ಪೆನ್ ಇದ್ದರೆ ನಮ್ಮದು ಬಿಸಿಲಿನಲ್ಲಿ ಹೀಗೆ ನಿಂತ್ಕೊಂಡಾಗ ಹೀಗೆ ಕಾಣುತ್ತಲ್ಲ ನೆರಳು, ಅದನ್ನು ಚಾಯೆ ಅಂತ ಕಾಯಿದ್ರು. ತುರಾಯಿ ಅಕ್ಕಿಗಳ ಜುಟ್ಟು, ಅಕ್ಕಿಗೆ ಇಲ್ಲಿ ಮೇಲೆ ಹೀಗೆ ಇಲ್ಲಿ ಜುಟ್ಟು ಇರುತ್ತಲ್ಲ ಅದು. ನಯನ ಕಣ್ಣು ಅಂದರೆ ಹಕ್ಷಿ ನೇತ್ರ ಎರಡು. ಹಾವಸ ನೆಲೆ, ಎಲ್ಲಿ ವಾಸವಾಗಿರುವಂಥದ್ದು ಸ್ಥಳ ನೆಲೆ. ಕಮಾಲು ಅರ್ಧ ಚಂದ್ರಾಕೃತಿಯ ರಚನೆ. ಚುಮುಕಿಸು ಚಮಕಿಸು ಹೊಳಪು ಹೊಳೆಯುವಂಥದ್ದು. ಜಿನುಗು ತೊಟ್ಟಿಕ್ಕು, ಈಗ ಮಳೆ ಬಂದಾಗ ಮರದ ಮೇಲೆ ಏನಾದರೂ ನೀರು ನಿಂತಾಗ ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅಂತ ಗಾದೆ ಆಗಿದೆ. ಮದ್ಮೇಲೆ ಇದಕ್ಕೆ ಈಗ ಅಂತ ಅಂದಾಗ ಅದು ಮೇಲಿಂದ ಹೀಗೆ ತೊಟ್ಟು ತೊಟ್ಟು ಅಂತ ನೀರು ಅನಗ್ತಾ ಇರ್ತಲ್ಲ ಅದು ತೊಟ್ಟಿಕ್ಕು. ನಟ್ತನ ಕುಣಿತ ಡ್ಯಾನ್ಸ್. ಬಾಧೆ ನೋವು ಸಂಕಟ. ಮನೋಹರ ಸುಂದರವಾಗಿರ್ತದೆ. ಮುರುಳಿ ಕೊರಳು. ರಾಷ್ಟ್ರ ಪಕ್ಷಿ ನನ್ನ ಕರೆದಿಲ್ಲ ಮಕ್ಕಳ, ರಾಷ್ಟ್ರ ಗೌರವಕ್ಕೆ ಪಾತ್ರವಾದ ಪಕ್ಷಿ. ವರ್ಣ ಬಣ್ಣ. ಸಿಪಾಯಿ ಸೈನಿಕ ಯೋಧ. ಹಿಂಡು ಗುಂಪಾಗಿರೋದು, ಒಂದಕ್ಕಿಂತ ಹೆಚ್ಚಾಗಿ ಇರುವಂಥದ್ದು. ನೋಡಿ ಇದ್ರ ಜೊತೆಗೆ ಇನ್ನೊಂದು ನಾಲ್ಕು ಎರಡು ಮೂರು ಪಕ್ಷಿಗಳನ್ನ ಬೆಳೆದ್ರೆ ಒಂದು ಹಿಂಡು ಒಂದು ಗುಂಪಲ್ಲಿದೆ ನವಿಲುಗಳು ಅಂತ ಹೇಳ್ಬೋದಾಗಿತ್ತು. ಮುರುಳಿ ಮೋಹನ, ಮುರುಳಿ ಮೋಹನ ಅಂತ ಕೃಷ್ಣನನ್ನು ಕರೆಯುವಂಥದ್ದು. ಆಕರ್ಷಣೆ ಮೋಹನ ಅಂದರೆ ಆಕರ್ಷಣೆ ಸೆಳೆತ. ನಾವೀಗ ಯಾವುದಾದ್ರು ಒಂದು ಹೂವನ್ನ ನೋಡಿದಾಗ ಗುಲಾಬಿ ಹೂವು ತುಂಬ ಆಕರ್ಷಣೆ ಆಗಿದೆ, ಅದನ್ನು ನೋಡ್ತಾ ಇದ್ರೆ ನಮ್ಮ ಮನಸ್ಸು ಆ ಕಡೆ ಹೋಗ್ತಾನೆ ಇರುತ್ತಲ್ಲ ಅದು ಆಕರ್ಷಣೆ. ಸಿಕ್ಕಿ ನವಿಲಿನ ತಲೆ ಮೇಲಿನ ಜುಟ್ಟು ಇದು, ಇದನ್ನು ನಾವು ಸಿಕ್ಕಿ ಸಿಕ್ಕಿ ಅಂತ ಕರೆಯುವಂಥದ್ದು. ಸಹಸ್ರಾಕ್ಷ ಸಾವಿರ ಕಣ್ಣು, ಇಲ್ಲಿ ನವಿಲಿನದು ಇದು ಇದೆಯಲ್ಲ ಅವನ್ನು ನಾವು ಸಾವಿರ ಕಣ್ಣು ಅಂತ ಕರೆಯುವಂಥದ್ದು. ಹುಲ್ಲುಗಾವಲು ಹುಲ್ಲಿನಿಂದ ಕೂಡಿರುವಂಥ ಮೈದಾನ. ಹುಲ್ಲುಗಾವಲು ಅಂದರೆ ಹುಲ್ಲಿನಿಂದ ಕೂಡಿರುವ ಮೈದಾನ. ಅರ್ಥ ಆಗ್ತಿದ್ಯಾ? ಇನ್ನಷ್ಟು ಪದಗಳನ್ನ ನಾನು ಬರೆದಿರಲಿಲ್ಲ ಮಕ್ಕಳ, ಟೆಕ್ಸ್ಟ್ ಬುಕ್ಕಲ್ಲೇ ನೋಡ್ಕೊಂಡು ಹೇಳ್ತಾ ಇರುವಂಥದ್ದು. ಅರ್ಥ ಆಗ್ತಿದೆ ಅಲ್ಲ? ನಾನಿಲ್ಲಿ ನವಿಲಿನ ಚಿತ್ರ ಹೇಗೆ ಬರ್ತಿದ್ದೀನಿ, ನವಿಲು ನುಡಿಲಿ ಅದರ ಬುಕ್ಕ ಹೀಗಿರುತ್ತೆ, ಆದರೆ ಅದು ನರ್ತನ ಮಾಡುವಾಗ ಹೀಗೆ ತೆರೆದಿಟ್ಕೊಂಡಿರುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಇದು ನೋಡಿದ ತಕ್ಷಣ ನೀವು ಐಡೆಂಟಿಫೈ ಮಾಡ್ತಿರಲ್ವ, ಗುರುತಿಸ್ತಿರಲ್ವ ನವಿಲು ಅಂತ, ನೀವು ಇನ್ನೂ ತುಂಬ ಸುಂದರವಾಗಿ ನಿಮ್ಮನ್ನ ನೋಟ್ಸ್ನಲ್ಲಿ ಬರೆದಿಟ್ಕೊಂಡಿರ್ಬೇಕು ಮಕ್ಕಳು, ಅಂದರೆ ಚಿತ್ರವನ್ನು ಬಿಡಿಸಿರ್ಬೇಕು. ಈಗ ಪಾಠ ಪ್ರವೇಶ ಮಾಡೋಣ, ಒಂದ್ಸಲ ಓದ್ಬಿಡ್ತೀನಿ. ಜುಳು ಜುಳು ಹರಿಯುವ ನದಿ, ಹಚ್ಚ ಹಸಿರಿನ ಮೈದಾನ, ಕರಿ ಮೋಡದ ಅಲೆಗಳು, ತಣ್ಣನೆಯ ಗಾಳಿ, ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನ ಬಿಲ್ಲು, ಚಿನುಗುವ ಸೋನೆ ಮಳೆ, ಹಾಗ ಅಕ್ಕಿಯೊಂದು ರೆಕ್ಕೆ ಬಿಚ್ಚಿ ಕುಣಿಯಲು ಆರಂಭಿಸಿತು, ಉದ್ದವಾದ ಗರಿಕೆ ಧರಿತು, ಅದು ಬಣ್ಣ ಬಣ್ಣದ ಬೀಸಣಿಕೆಯಂತೆ ಕಾಣುತ್ತಿದೆ, ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಿದೆ, ಅದರ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳು, ಅವು ಪಳಪಳ ಉಳಿಯುತ್ತಿವೆ, ಅದು ತಕತೈ ಎಂದು ಕುಣಿಯುತ್ತಿದೆ, ಅದರ ಸುಂದರತೆಯನ್ನು ರಂಗು ರಂಗಿನ ತುರಾಯಿ ಹೆಚ್ಚಿಸಿದೆ, ಯಾವುದು ಈ ಅಕ್ಕಿ, ಅದೇ ನವಿಲು ಅಲ್ಲವೇ? ನೋಡಿ ಈಗ ಇದಕ್ಕೆ ಅರ್ಥ ತಿಳ್ಕೊಳ್ಳೋಣ. ಜುಳು ಜುಳು ಅಂತ ನೀರು ಹರಿತಾ ಇದೆಯಂತೆ, ನೀರು ಜುಳು ಜುಳು, ನೀರು ಸುಮ್ಮನೆ ಹರಿಯುತ್ತಾ ನಿಶಬ್ದವಾಗಿ ಹರಿಯುತ್ತಾ ಇಲ್ಲ, ಏನ್ಮಾಡುತ್ತೆ ತುಂಬಿ ಹೊಳೆ ಹರಿಯುವಾಗ ಬೋರ್ಗರಿತವಾಗಿ ಶಬ್ದ ಬರ್ತಾ ಇರುತ್ತಲ್ಲ ಶಬ್ದ, ಹಾಗೆ ಇಲ್ಲಿ ಜುಳು ಜುಳು ಅಂತ ನೀರು ಹರಿತಾ ಇದೆ. ಹಚ್ಚ ಹಸಿರಿನ ಮೈದಾನ, ಈಗ ಹಚ್ಚ ಹಸಿರಿಂದನೇ ಕೂಡಿರುತ್ತೆ ಅಲ್ವಾ ಮೈದಾನ, ಅಂದರೆ ಗಿಡಗಿಡೆಗಳು ಬೆಳ್ಕೊಂಡಿರುವಂಥದ್ದು. ಸುತ್ತ ಏನಿದೆ, ವಾತಾವರಣ ತುಂಬ ಚೆನ್ನಾಗಿದೆ, ಎತ್ತ ನೋಡಿದ್ರು ಕೂಡ ಹಸಿರಿನಿಂದ ಕೂಡಿರುವಂಥ ಒಂದು ಮೈದಾನನೇ ಇದೆ ಅಂತ ಇದೆ ಅಲ್ಲ, ಹಚ್ಚ ಹಸಿರಿನ ಮೈದಾನ ಇದೆ. ಕರಿ ಮೋಡದ ಹಲೆಗಳು, ಮೇಲೆ ಮಳೆ ಬರುವಂಥ ವಾತಾವರಣ,
ಬರ್ತಾ ಇದೆ, ಮೇಲೆಯಿಂದ ಬರ್ತಿದೆ, ವಾತಾವರಣ ಹೇಗಿದೆ, ಮೋಡ ಕವಿದಿದೆ, ಮಳೆ ಬರೋ ಹಾಗಿದೆ ಹೇಳ್ತಾರಲ್ವ, ಮೇಲೆ ಮೋಡ ಕವಿದಿದೆಪ್ಪ, ಮೋಡ ಕವಚ್ಬಿಟ್ಟಿದೆ, ಮಳೆ ಬರೋ ಹಾಗಿದೆ ಅಂತ ಹೇಳ್ತೀರಲ್ಲ, ಆ ರೀತಿ ಮೇಲೆಲ್ಲ ಮೋಡ ಏನಾಗಿದೆ ಮೋಡ ಏನಾಗಿದೆ ಕವಿದಿದೆ, ಕಪ್ಪಾಗಿ ಕವಿದಿದೆ, ಹೇಗಾಗಿದೆ ಕಪ್ಪು ಕಪ್ಪಾಗಿ ಕವಿದ್ಕೊಂಡಿದೆ, ಕರಿಮೋಡದ ಅಲೆಗಳು ಎಬ್ಬಿಸಿದೆ, ತಣ್ಣನೆಯ ಗಾಳಿ, ವಾತಾವರಣ ನೋಡಿ ಹೇಗಿದೆ, ಒಂದು ನಿಶ್ಶಬ್ದವಾಗಿದೆ, ಒಂದು ಮೈದಾನ ಅದು ಹಚ್ಚ ಹಸಿರಿನಿಂದ ಕೂಡಿದೆ, ಅಲ್ಲೇ ಪಕ್ಕದಲ್ಲಿ ಹೊಳೆ ನೀರು ಜುಡು ಜುಡು ಅಂತ ಹರಿತಾ ಇದೆ, ಮೋಡ ನೋಡಿದ್ರೆ ಕರಿಮೋಡ ಕಟ್ಟಿದೆ, ಮಳೆ ಬರುವ ವಾತಾವರಣದಲ್ಲಿದೆ, ಗಾಳಿ ತಂಪಾಗಿ ಬೀಸ್ತಾ ಇದೆ, ಆಕಾಶದಲ್ಲಿ ಬಣ್ಣ ಬಣ್ಣದ ಕಮಲಗಳು, ಬಣ್ಣ ಬಣ್ಣದ ಕಮಲಗಳು ಒಟ್ಟು ಎಷ್ಟು ಬಣ್ಣಗಳಿಂದ ಕೂಡಿರುವಂಥದ್ದು, ಏಳು ಬಣ್ಣಗಳಿಂದ ಕಮಲಗಳು ಕೂಡಿರುವಂಥದ್ದು, ಕಮಲಗಳು ಆಕಾಶದಲ್ಲಿ ಮೂಡಿದೆ, ಜಿನುಗುವ ಸೋನೆ ಮೋಡದಿಂದ ಹನಿ ನೀರೇನಾಗ್ತಾ ಇದೆ, ಹನಿ ಬೀಳ್ತಾ ಇದೆ ಮಳೆ, ಹಾಗೆ ತಾನೇ ಒಂದೊಂದೇ ಹನಿ ಬೀಳೋದಕ್ಕೆ ಶುರುವಾಗ್ತಾ ಇದೆ, ಆಗ ಹಕ್ಕಿಯೊಂದು ಆಗ ಈ ನದಿಯು ಅಂದರೆ ಈ ಹಕ್ಕಿ ತನ್ನ ರೆಕ್ಕೆಯನ್ನು ಬಿಚ್ಚಿ ಕುಣಿಯಲು ಆರಂಭಿಸಿತು, ತನ್ನ ರೆಕ್ಕೆಯನ್ನು ಬಿಚ್ಚಿ ಏನ್ಮಾಡ್ತು ತನ್ನ ರೆಕ್ಕೆನ ಬಿಚ್ಚಿ ಕುಣಿಯೋದಕ್ಕೆ ಪ್ರಾರಂಭ ಮಾಡ್ತಂತೆ, ಉದ್ದವಾದ ಗರಿಗೆ ದರಿತು ನೋಡಿ, ಉದ್ದವಾದ ಗರಿನ ಈ ರೀತಿ ಕೆದ್ರುಕೊಳ್ತಂತೆ, ಅದು ಏನು ಕಾಣಿಸ್ತಿತ್ತಪ್ಪ ಅಂದರೆ ಬಣ್ಣ ಬಣ್ಣದ ಬೀಸಣಿಗೆಯಂತೆ, ಬೀಸಣಿಗೆಗೆ ಬೀಸ್ಕೋತಿದ್ದಲ್ಲ ಬೇಸಿಗೆ ಕಾಲದಲ್ಲಿ, ಆ ರೀತಿ ಬೀಸಣಿಗೆಯಂತೆ ಕಾಣಿಸ್ತಾ ಇದೆಯಂತೆ, ಕತ್ತನ್ನು ಅತ್ತ ಇತ್ತ ಹೀಗೆ ತಿರುಗಿಸ್ತಾ ಇದೆ, ಈಗ ನಿಮ್ಮ ಕತ್ತೆ ಹೇಗಿದೆ ಅಂತ ಹೀಗೆ ಹೀಗೆ ತಿರುಗಿಸ್ತೀರಾ ಅಂತ ಮಕ್ಕಳ, ಆ ರೀತಿ ನವೀನ್ ಇಲ್ಲಿ ಬರ್ತದೆ ಒಂದು ಪಕ್ಷಿ ಏನ್ಮಾಡ್ತಾ ಇದೆ ಹೀಗೆ ಹೀಗೆ ಕತ್ತನ್ನು ತಿರುಗಿಸ್ತಾ ಇದೆಯಂತೆ, ಅದರ ಗರಿಗಳಲ್ಲಿ ಸಾವಿರ ಕಣ್ಣುಗಳು ಇದೆಯಲ್ಲ ಇಲ್ಲಿಗೆ ಅಲ್ಲಿ ಹೀಗಿರುತ್ತಲ್ಲ ಸಾವಿರ ಕಣ್ಣುಗಳು, ಇದನ್ನ ಬಿಡಿಸಿದ್ರೆ ಒಂದೊಂದೇ ಕಣ್ಣಲ್ಲೂ ಕಂಡು ಬರುತ್ತೆ ಅಲ್ವಾ ಗರಿಗಳಲ್ಲಿ, ಅವು ಹೇಗೆ ಹೊಡಿತಾ ಇದೆ ಪಳಪಳ ಅಂತ ಹೊಡಿತಾ ಇದೆಯಂತೆ, ಮತ್ತೆ ತಕತೈ ತಕತೈ ಅಂತ ಕುಣಿತಾ ಇದೆಯಂತೆ, ತಕತೈ ತಕತೈ ಅಂತ ಕುಣಿತಾ ಇದೆ, ಅದರ ಸುಂದರತೆ ರಂಗು ರಂಗಿನ ತುರಾಯಿ ಹೆಚ್ಚಿಸಿದೆ, ತುರಾಯಿ ಹಕ್ಕಿಗಳ ಜುಟ್ಟು ಹೆಚ್ಚಿಸಿದೆ ಅಂದರೆ ಇವು ಜುಟ್ಟಿನ ತನ ಕಾಣಿಸ್ತಾ ಇದೆ ಅಂತ, ತುರಾಯಿನ ಹೆಚ್ಚಿಸಿದೆ, ಯಾವುದೇ ಹಕ್ಕಿ ಯಾವುದೇ ಹಕ್ಕಿ ಅದೇ ನವಿಲಲ್ಲವೇ ನೋಡಿ, ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳ, ಜುಡು ಜುಡು ಅಂತ ಅರಿತಾ ಇದೆ, ಹಚ್ಚ ಹಸಿರಿನಿಂದ ಕೂಡಿರೋ ಮೈದಾನ ಬೇರೆ ಇದೆ, ಹಚ್ಚ ಹಸಿರಿನಿಂದ ಮೈದಾನ ಇದೆ, ನೀರು ಹರಿತಾ ಇದೆ, ಮೋಡ ಮಳೆ ಬರೋ ವಾತಾವರಣದಿಂದ ಇದೆ, ತಣ್ಣನೆ ಗಾಳಿ ಬೀಸ್ತಾ ಇದೆ, ಆಕಾಶದಲ್ಲಿ ಕಮನ ಬಿಲ್ಲು ಬೇರೆ ಮೂಡಿದೆ, ಆಗ ತಾನೇ ಸೋನೆ ಹನಿ ಬರ್ತಾ ಇದೆ, ಆಗ ನವಿಲೆ ಏನು ಮಾಡಿದೆ ತನ್ನ ಉದ್ದನೆಯ ಗರಿಗಳನ್ನು ಹೀಗೆ ಅಗಲವಾಗಿ ಹರಡುತ್ತೆ, ಅಗಲವಾಗಿ ಗರಿನ ಕೆದರಿ ಅದು ಹೇಗೆ ಕಾಣಿಸ್ತಿದೆ ಬೀಸಣಿಗೆ ಥರ, ಬೀಸಣಿಗೆ ಥರ ಕಾಣಿಸ್ತಾ ಇದೆಯಂತೆ, ಅದೇನು ಮಾಡ್ತಿದೆ ಕತ್ತನ್ನ ಕಡೆ ಕಡೆ ತಿರುಗಿಸ್ಕೊಂಡು ಅದು ಕುಣಿಯೋದಕ್ಕೆ ಶುರು ಮಾಡ್ತಂತೆ, ತಕತೈ ತಕತೈ ಅಂತ ಕುಣಿಯೋದಕ್ಕೆ ಶುರು ಮಾಡ್ತು, ಯಾರು ಹಕ್ಕಿ ಅದೇನು ನವಿಲು, ಈ ನವಿಲು ಕುಣಿಯೋದಕ್ಕೆ ಶುರು ಮಾಡ್ತು, ಅರ್ಥ ಆಗ್ತಿದೆ ಅಲ್ಲ, ಮುಂದಿನ ಪರವಾಗಿ ತಿಳ್ಕೊಂಬಿಡೋಣ, ನವಿಲನ್ನು ಮಯೂರ ಶಿಕ್ಕಿ ಸಹಸ್ರಾಕ್ಷ ಎಂದು ಕರೆಯುತ್ತಾರೆ, ನವಿಲು ಗರಿಯಲ್ಲಿ ಹೊಳಪುಳ್ಳ ಕಣ್ಣಿದೆ, ಅದು ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ, ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚುಮುಕಿಸಿದೆ, ಇದು ಈ ಗರಿಯ ನೋಟ ಮನಸ್ಸನ್ನು ಸೆಳೆಯುತ್ತಿದೆ, ಆದ್ದರಿಂದ ನವಿಲನ್ನು ಸಾವಿರ ಕಣ್ಣುಳ್ಳ ಸಹಸ್ರಾಕ್ಷ ಎಂದು ಕರೆಯುತ್ತಾರೆ, ನೋಡಿ ನವಿಲನ್ನು ನಾವು ಇನ್ನೂ ಹಲವಾರು ಹೆಸರುಗಳಿಂದ ಕರಿತೀವಿ, ಏನಂತ ಮಯೂರ ಮಯೂರ ಶಿಕ್ಕಿ ಸಿಕ್ಕಿ ಮತ್ತೆ ಸಿಕ್ಕಿ ಅಂದಮೇಲೆ ಸಹಸ್ರಾಕ್ಷ ಸಹಸ್ರಾಕ್ಷ ಅಂತ ಕರಿತೀವಿ, ಏನಂತ ನವಿಲನ್ನ ಮಯೂರ ಸಿಕ್ಕಿ ಸಹಸ್ರಾಕ್ಷ ಅಂತ ಕರಿತೀವಿ, ಅರ್ಥ ಆಗ್ತಿದ್ಯಾ,
नविल गरी कण्णी नविल गरी कण्णी नविल गरी नोड़े गोत्तागुत्ते अदु तुम्बा होळपिनिंद कूडिरुत्ते अदु हसिरु मिश्रित नीली बण्णदिंद श्रृंगारगोंडिदे अदु याव बण्णदिंद इदे हसिरु मत्ते नीली याव बण्णदिंद इदे हसिरु मत्ते नीली हसिरु बण्ण मत्ते नीली बण्ण एरडु कूडि कूडिदागे कूडि मिश्रितवागि आ बण्णदिंद श्रृंगारगोंडिदे यावुदु नविलगिरि अदर सुत्त ताम्र मिश्रित बंगार वर्ण अंद्रे सुत्त ताम्र मिश्रित बंगारद बण्ण चुंगरद हागे चुमकिसिदे रौंड किगिदल इदे अदक्के चुमकिसिदे रौंड आगि इदे उंगर हेगिरुत्ते रौंड इरुत्तल्ल आ रीति रौंडक्के इदे ई गरिय नोट मनसन्नु सेळेयुत्तदे अल्ल नविल गरि अंद्रे तुंबा इष्ट अल्वा एल्लरिगू होळि आकर्षणे माडुत्ते आ नोट एल्लरन्नु सेळेयुत्ते ನವಿಲನ್ನು ಸಾವಿರ ಕಣ್ಣುಳ್ಳ ಸಹಸ್ರಾಕ್ಷ ಎಂದು ಕರೆಯುತ್ತಾರೆ ನನ್ನ ಕಣ್ಣುಗಳನ್ನ ಲೆಕ್ಕ ಇದ್ದರೂ ಅದನ್ನೇನು ಲೆಕ್ಕ ಹಾಕ್ಬೋದು ಇಲ್ಲಿ ನವಿಲಗರಿನಲ್ಲಿ ಎಷ್ಟು ಪುಕ್ಕಗಳಿರುತ್ತೆ ಅದರಲ್ಲಿ ಎಷ್ಟು ಕಣ್ಣುಗಳಿರುತ್ತೆ ಅಲ್ಲೋ ಮಕ್ಕಳು ಅದಕ್ಕೆ ಅದನ್ನು ಸಾವಿರ ಕಣ್ಣುಳ್ಳ ಸಹಸ್ರಾಕ್ಷ ಅಂತ ಕರೀತೀವಿ ಇಷ್ಟು ಸಾಕು ಮಕ್ಕಳ ಅಲ್ಲಿಗೆ ಹೇಗೆ ತಿಳ್ಕೊಂಡ್ರೆ ಇಂದಿನ ತರಗತಿಯಲ್ಲಿ ಪದ್ಯಗಳ ಅರ್ಥವನ್ನು ತಿಳ್ಕೊಂಡ್ರಿ ಅಲ್ವಾ ಅಲೆ ತೆರೆ ಕತ್ತು ಕೊರಳು ಕುಂಕುಡುಂಕು ಚಾಯಿ ನೀಳು ತುರಾಯಿ ಅಕ್ಕಿಗಳ ಜುಟ್ಟು ನಯನ ಕಣ್ಣು ಆವಾಸ ನೆಲೆ ಕಾಮಲು ಅಡ್ಡ ಚಂದ್ರ ಪದ್ಯ ರಚನೆ ಚಮಕಿಸು ಹೊಳಪು ಜಿನುಗು ತೊಟ್ಟಿಕ್ಕು ನರ್ತನ ಪುನಿತ ಬಾಧೆ ನೋವು ಮನೋಹರ ಸುಂದರ ಮುರಳಿ ಕೊರಳು ವರ್ಣ ಬಣ್ಣ ಸಿಪಾಯಿ ಸೈನಿಕ ಹಿಂಡು ಅಲ್ವಾ ಈ ನವಿಲು ಕುಣಿಯೋದಕ್ಕೆ ಎಲ್ಲ ವಾತಾವರಣ ಹೇಗಿದೆ ಜುಳು ಜುಳು ಅಂತ ಅರಿತಾಗೆ ನೀರು ಅರಿತಾ ಇದೆ ಹಚ್ಚ ಹಸಿರಿನಿಂದ ಕೂಡಿರೋ ಒಂದು ಮೈದಾನ ಇದೆ ಅಂದರೆ ಗಿಡಗಳಿಂದ ತುಂಬಿದೆ ಮೋಡ ಕವಿದಿದೆ ಮಳೆ ಇನ್ನೇನು ಜಿನುಗುವಂಥ ಸಮಯ ಆಕಾಶದಲ್ಲಿ ಕಾಮನ ಬಿಂದು ಮೂಡಿದೆ ಇಂತಹ ಸಂದರ್ಭದಲ್ಲಿ ನವಿಲು ತನ್ನ ಗರಿಯನ್ನು ಬಿಚ್ಚಿ ತನ್ನ ಗರಿಯನ್ನ ಬಿಚ್ಚಿ ನರ್ತನ ಮಾಡೋದಕ್ಕೆ ಶುರು ಮಾಡ್ತಿದೆ ತನ್ನ ಕತ್ತನ ಆಗ್ತಾ ಇತ್ತಾ ಅಲ್ಲಾಡಿಸ್ತಾ ತಕತೆ ಅಂತ ಕುಣಿಯೋದಕ್ಕೆ ಶುರು ಮಾಡುತ್ತೆ ತಕ್ಕಿದೆಲ್ಲ ಈ ನವಿಲನ್ನು ನಾವು ಮಯೂರ ಸಿಕ್ಕಿ ಸಹಸ್ರಾಕ್ಷ ಅಂತ ಕರಿತೀವಿ ಸಹಸ್ರಾಕ್ಷ ಅಂತ ಏನಕ್ಕೆ ಕರಿತೀವಪ್ಪ ಅಂದರೆ ಅದರ ಗರಿನಲ್ಲಿ ಹಸಿರು ಮತ್ತು ನೀಲಿ ಮಿಶ್ರಿತವಾಗಿ ಅದರ ಬಣ್ಣದಿಂದ ಕೂಡಿರುವಂಥದ್ದು ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರವನ್ನು ಚುಮುಕಿಸಿದೆ ಉಂಗುರದ ಬಣ್ಣವನ್ನು ಚುಮುಕಿಸಿದೆ ಅಂದರೆ ಉಂಗುರದ ಬಣ್ಣ ಹೊಳಪಿದೆ ಚುಮುಕಿಸು ಪದದ ಅರ್ಥ ಹೊಳಪು ಅದು ಹೊಳಿತಾ ಇದೆ ಆದ್ದರಿಂದ ಇದನ್ನು ಸಹಸ್ರಾಕ್ಷ ಅಂತ ಕರೀತೀವಿ ಅರ್ಥ ಆಗ್ತಿದೆಯಲ್ಲ ಒಟ್ಟಾರೆ ನವಿಲು ಎಂಥ ಸಂದರ್ಭದಲ್ಲಿ ಕುಣಿಯುತ್ತೆ ಮತ್ತು ಅದರ ನವಿಲಿನ ಗರಿ ಯಾವ ಯಾವ ಬಣ್ಣದಿಂದ ಕೂಡಿದೆ ಹಸಿರು ಮತ್ತು ನೀಲಿ ಯಾವ ಬಣ್ಣದಿಂದ ಚುಮುಕಿಸಿದೆ ತಾಮ್ರ ಮಿಶ್ರಿತ ಬಣ್ಣದಿಂದ ಅದರ ಸುತ್ತ ವರ್ಣ ಇರುವಂಥದ್ದು ಉಂಗುರ ಆಕೃತಿಯಲ್ಲಿ ಅರ್ಥ ಆಗ್ತಿದೆಯಲ್ಲ ಮುಂದಿನ ತರಗತಿಯಲ್ಲಿ ಇನ್ನುಳಿದ ಭಾಗವನ್ನು ನಾವು ಮುಂದುವರಿಸೋಣ ಮಕ್ಕಳ ಅರ್ಥ ಆಗಿದೆ ಈ ಪಾಠ ಆದ ತಕ್ಷಣ ಮಕ್ಕಳ ನಿಮಗೆ ಉಕ್ತ ಲೇಖನವನ್ನು ಕೊಡ್ತೀನಿ ಗುರುವಾದ ಜೇಡರ ಉಳುವನ್ನು ಒಂದು ಪಾಠಕ್ಕೆ ನಾನು ಮುಂದಿನ ತರಗತಿಯಲ್ಲ ಇನ್ನು ಈ ಪಾಠ ಮುಗಿದ ನಂತರ ನಾನು ನಿಮಗೆ ಉಕ್ತ ಲೇಖನವನ್ನು ಕೊಡ್ತೀನಿ ಈಗಲೇ ಹೇಳ್ತಾ ಇದ್ದೀನಿ ಮಕ್ಕಳ ಇದಕ್ಕೆ ಅಭ್ಯಾಸವನ್ನು ಮಾಡಿ ಇದರ ಜೊತೆಗೆ ನಿಮಗೆ ನೋಟ್ಸ್ನ ನಾನು ಕನ್ನಡ ನುಡಿ ಪಾಠ ನಿಮಗೆ ಸೆಂಡ್ ಆದ ತಕ್ಷಣವೇ ನಾನು ನಿಮಗೆ ನೋಟ್ಸ್ನ ಸೆಂಡ್ ಮಾಡ್ತೀನಿ ನೀವು ವಾರಕ್ಕೆ ಒಮ್ಮೆ ಆದರೂ ಭೇಟಿ ಮಾಡಿ ಮಕ್ಕಳ ಶಾಲೆಯಲ್ಲಿ ನೀವು ನಾನು ಏನು ನೋಟ್ಸ್ನ ಸೆಂಡ್ ಮಾಡಿರ್ತೀನಿ ಅದನ್ನು ಬಂದು ಪರಿಶೀಲನೆ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ತರಗತಿ ಶಿಕ್ಷಕರಿಗಾದರೂ ನೀವು ವಾಟ್ಸಪ್ನಲ್ಲಿ ನೀವು ಬರೆದಿರುವಂಥ ನೋಟ್ಸ್ನ ಸೆಂಡ್ ಮಾಡಿದ್ರೆ ನಾವು ಅದನ್ನು ಫಾರ್ವರ್ಡ್ ಮಾಡ್ಕೋತೀವಿ ಇಲ್ಲ ಡೈರೆಕ್ಟ್ ನಮಗೆ ಆದರೂ ಕೂಡ ನೀವು ಸೆಂಡ್ ಮಾಡಿ ಏನಾದರೂ ಡೌಟ್ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ತಿಳ್ಕೊಳ್ಳಿ ಮಕ್ಕಳ ಅರ್ಥ ಆಗ್ತಿದೆ ಅಲ್ಲ ಇಂದು ಯಾವುದ್ರ ಬಗ್ಗೆ ತಿಳ್ಕೊಂಡ್ರೆ ನವಿಲಿನ ಬಗ್ಗೆ ಕೆಲವು ಭಾಗ ಅಂದರೆ 25% ಅಷ್ಟು ನೀವು ತಿಳ್ಕೊಂಡಿದ್ದೀರಿ ಮುಂದಿನ ಭಾಗದಲ್ಲಿ ಇನ್ನಷ್ಟು ತಿಳ್ಕೊಳ್ಳೋಣ ಅರ್ಥ ಆಗಿದೆಯಲ್ಲ ಮಕ್ಕಳ ಎಲ್ಲರಿಗೂ ಧನ್ಯವಾದ